ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತೊಂದು ಅದರಂತೆ ಪ್ರತಿ ಛಾಯಾ ಯಾಜಕತ್ವದಲ್ಲಿಯೂ ಸಹ ಎಲ್ಲ ಯಾಜಕರು ಅಭಿಷಕ್ತ ಕುಟುಂಬಕ್ಕೆ ಸೇರಿದವರು ಈ ಅಭಿಷೇಕವು ಎಲ್ಲರಿಗೂ ಸುವಾರ್ತೆಯನ್ನು ಸಾರಲು ಮತ್ತು ಬೋಧಿಸಲು ಪೂರ್ಣ ಅಧಿಕಾರವನ್ನು ಸೂಚಿಸುತ್ತದೆ ಕರ್ತನ ಆತ್ಮವು ನನ್ನ ಮೇಲಿದೆ ಯಾಕೆಂದರೆ ಆತನು ನನ್ನನ್ನು ದೀನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಮುರಿದ ಹೃದಯಗಳನ್ನು ಕಟ್ಟುವುದಕ್ಕಾಗಿ ಅಭಿಷೇಕಿಸಿದಾನೆ ಎಂಬ ದೇವರ ವಾಕ್ಯವು ತಿಳಿಸುತ್ತದೆ ಈ ಮಾತುಗಳು ಕ್ರಿಸ್ತನ ಶಿರ ಕ್ರಿಸ್ತನ ಶಿರಕ್ಕೆ ನೂತನ ಸೃಷ್ಟಿಗೆ ರಾಜವಂಶಸ್ಥ ಯಾಜಕತ್ವಕ್ಕೆ ಅನ್ವಯವಾಗುವಾಗ ಅವು ಎಲ್ಲ ಸದಸ್ಯರಿಗೂ ಅನ್ಯ ಅನ್ವಯವಾಗುತ್ತದೆ ಯಾಕೆಂದರೆ ಸಾಮಾನ್ಯ ಅರ್ಥದಲ್ಲಿ ಪ್ರತಿಯೊಬ್ಬ ಅಭಿಷೇಕ ಮಗುವು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ್ದು ದೇವರ ವಾಕ್ಯವನ್ನು ಸಾರಲು ಪೂರ್ಣ ಅಧಿಕಾರವನ್ನು ನಿಯೋಗವನ್ನು ಪಡೆದಿದೆ ನೀವಾದರೆ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯವನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಒಂದು ಪೇತ್ರ ಎರಡು ಒಂಬತ್ತು ಆದರ್ಶಭೂತ ಯಾಜಕರುಗಳು ಕೆಲವೊಂದು ಕುಂದುಗಳಿಂದ ಮುಕ್ತರಾಗಿದ್ದು ನಿರ್ದಿಷ್ಟ ವಯಸ್ಸಿನವರಾಗಿರಬೇಕಾಗುತ್ತದೆ ಅದರಂತೆ ರಾಜವಂಶಸ್ಥರಾದ ಯಾಜಕರು ಸದಸ್ಯರಲ್ಲಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಇತರರು ಹೊಂದಿರುವಂಥ ಅರ್ಹತೆ ಕೆಲವರಲ್ಲಿ ಇಲ್ಲದಿರುವುದು ಪ್ರತಿಯೊ ಪ್ರತಿಯೊಬ್ಬರೂ ಶಾಂತಚಿತ್ತರಾಗಿ ದೇವರಿಂದ ತಾವು ಹೊಂದಿರುವ ವರವನ್ನು ಬಯಸಬೇಕು ರೋಮಾಪುರ ಹನ್ನೆರಡು ಮೂರು ಮತ್ತು ಆರು ಅದರಂತೆ ಅವರ ಮನೆ ವಾರ್ತೆಯವನ ಮತ್ತು ಜವಾಬ್ದಾರಿಗಳನ್ನು ಸಹ ಅದರಂತೆ ಪ್ರತಿಯೊಬ್ಬ ಸದಸ್ಯನು ಬೇರೆಯವರ ಸ್ವಾಭಾವಿಕ ಮತ್ತು ಆತ್ಮಿಕ ಅರ್ಹತೆಗಳ ಪ್ರಾಪ್ತಿಗಳ ಅರಿವನ್ನು ಹೊಂದಿರಬೇಕು ಮತ್ತು ಅದರಂತೆ ದೇವರ ಚಿತ್ತವನ್ನು ನಿರ್ಣಯಿಸಬೇಕು ಮಾದರಿಗಳಲ್ಲಿ ಪ್ರಾಯವೂ ಸಹ ಒಂದು ಅಂಶ ಆದರೆ ಇದು ಪ್ರತಿ ರೂಪದ ಯಾಜಕರಲ್ಲಿ ಅನುಭವಗಳನ್ನು ಗುಣಲಕ್ಷಣಗಳ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ನಮೂನೆಯಲ್ಲಿ ವಕ್ರ ದೃಷ್ಟಿಯುಳ್ಳವರನ್ನು ಪ್ರತಿ ಛಾಯಾ ಯಾಜಕ ವರ್ಗದಲ್ಲಿ ಒಳದೃಷ್ಟಿಯ ಕ್ರೋ ಕೊರತೆಯುಳ್ಳರಾಗಿದ್ದಾರೆಂದು ಆತ್ಮಿಕ ಸಂಗತಿಗಳ ಬಗ್ಗೆ ಅಂದರೆಂದು ಸೂಚಿಸಲಾಗುತ್ತದೆ ಇದು ಸಭೆಯಲ್ಲಿ ಸಾರ್ವಜನಿಕ ಸೇವೆಗೆ ಅಡ್ಡಿಯಾಗುತ್ತದೆ ಅದರಂತೆ ಪ್ರತಿ ವರ್ಗದವರು ಅಡ್ಡಿಯಾಗಿರುವ ಎಲ್ಲ ಸಂಗತಿಗಳು ರಾಜವಂಶಸ್ಥ ಯಾಜಕರಲ್ಲಿ ವಿವಿಧ ರೀತಿಯ ನೀತಿ ಮತ್ತು ಬೌದ್ಧಿಕ ಕುಂದುಕೊರತೆಗಳನ್ನು ಪ್ರತಿನಿಧಿಸುತ್ತದೆ ಆದರೂ ನಮೂನೆಯಲ್ಲಿ ನಾವು ವಿಕೃತ ಯಾಜಕರುಗಳು ಇತರರ ಎಲ್ಲ ಸೌಕರ್ಯಗಳನ್ನು ತಾವು ಅನುಭವಿಸುತ್ತಾರೆ ಇಲ್ಲದ ರೊಟ್ಟಿಗಳನ್ನು ಬಲಿಯಾದವುಗಳನ್ನು ತಿನ್ನುವುದು ಮುಂತಾಗಿ ಮುಂತಾಗಿ ಹಾಗೆಯೇ ಪ್ರತಿರೂಪದ ನಮಗೆ ಈ ವಿಕೃತಗಳ ಕ್ರಿಸ್ತನ ಅಂಗಗಳ ಅಂಗಗಳಾದವರನ್ನು ಸಭೆಯ ಮತ್ತು ಸತ್ಯದ ಸಾರ್ವಜನಿಕ ಸೇವೆ ಮಾಡಲು ಆತನ ಆತ್ಮೀಕ ಬೆಳವಣಿಗೆಗೆ ಹಾಗೂ ಮಾನ್ಯತೆಗೆ ಅಡಚಣೆ ಆಗಲಾರದು ಯಾಕೆಂದರೆ ಅವರಿಗೆ ಕರ್ತನ ಆತ್ಮಿಕ ಮೇಜಿನಲ್ಲಿ ಮತ್ತು ಕೃಪಾಸನದಲ್ಲಿ ಪೂರ್ಣ ಅಧಿಕಾರವಿದೆ ದೈಹಿಕವಾಗಿ ಕೊರತೆ ಇಲ್ಲದವರು ಮತ್ತು ಪ್ರಾಪ್ತ ವಯಸ್ಸಿನವರಲ್ಲದೆ ಬೇರೆ ಯಾರೂ ಮಹಾಯಾಜಕನ ಸ್ಥಾನವನ್ನು ಅಲಂಕರಿ ಅಲಂಕರಿಸುವುದು ಸಾಧ್ಯವಿರುವುದಿಲ್ಲವಂತೆ ಸಾಧ್ಯವಿಲ್ಲದಿರುವಂತೆ ದೇವರ ವಾಕ್ಯ ಮತ್ತು ಸಿದ್ಧಾಂತಗಳ ಸೇವೆ ಮಾಡುವವರು ಸಹ ಅನುಭವವಿಲ್ಲದವರಾಗಿರಬಾರದು ಆದರೆ ತಮ್ಮ ಗುಣಲಕ್ಷಣಗಳಲ್ಲಿ ಪಕ್ಕವಾಗಿರುವ ದೇಹದ ಸದಸ್ಯರುಗಳಿಗೆ ಅವರ ಅನುಭವ ಮತ್ತು ಆತ್ಮಿಕ ಫಲಗಳ ಅಂದರೆ ಸೇವೆಗೆ ಅವರನ್ನು ಅರ್ಹರಾಗಿ ಮಾಡುತ್ತದೆ ಅವರನ್ನು ಹಿರಿಯರೆಂದು ಗ್ರಹಿಸಬಹುದು ಅವರು ಸ್ವಾಭಾವಿಕ ವಯಸ್ಸಲ್ಲಿ ಹಿರಿಯರಾಗಿರಬೇಕೆಂದಿಲ್ಲ ಆದರೆ ಸತ್ಯದ ವಿಷಯದಲ್ಲಿ ಹಿರಿಯರು ಮತ್ತು ಜ್ಯೇಷ್ಠರು ಮತ್ತು ಸಮಾಲೋಚನೆ ಮಾಡೋ ಶಕ್ತರು ಮತ್ತು ಸಹೋದರಗಳಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವವರು ಆಗಿರತಕ್ಕದ್ದು ಹಿರಿಯರು ಎಂಬ ಪದದ ಅರ್ಥ ಅರ್ಥದೊಡನೆ ನಾವು ದೇವರ ವಾಕ್ಯದ ಯೋಗ್ಯತೆ ಯತೆಯನ್ನು ದೇವರ ವಾಕ್ಯದ ಯುಕ್ತಕತೆಯನ್ನು ಗ್ರಹಿಸುವವರಾಗಿದ್ದು ಸತ್ಯದ ಆತ್ಮಿಕ ಸೇವೆ ಮಾಡುವರೆಲ್ಲರನ್ನು ಸಮರ್ಪಕವಾಗಿ ಹಿರಿಯರು ಎಂದು ಸಂಬೋಧಿಸಲಾಗುತ್ತದೆ ಎಂದು ಪ್ರಕಟಿಸುತ್ತೇವೆ ಅವರು ಬೇರೆ ರೀತಿಯಲ್ಲಿ ಅಪೋಸಲರ ಮತ್ತು ಪ್ರವಾದಿಗಳ ಅಥವಾ ಸ್ವಾರ್ಥಿಕರ ಮತ್ತು ಸಭಾಪಾಲಕರುಗಳ ಅಥವಾ ಬೋಧಕರುಗಳ ಸೇವೆ ಮಾಡುತ್ತಿರಬಹುದು ಈ ಯಾವುದೇ ಸ ಸೇವಾ ಸ್ಥಾನವನ್ನು ತುಂಬಲು ಒಬ್ಬರು ಸಭೆಯಲ್ಲಿ ಹಿರಿಯರೆಂಬ ಮಾನ್ಯತೆ ಪಡೆಯತಕ್ಕದ್ದು ಈ ರೀತಿಯಲ್ಲಿ ಅಪೋಸಲರು ಅಂಥವರನ್ನು ಹಿರಿಯರೆಂದು ಪ್ರಕಟಿಸುತ್ತಾರೆ ಒಂದು ಪೇತ್ರ ಐದು ಒಂದು ಎರಡು ಎರಡು ಯೋಹನ ಒಂದು ಸಭೆಯಲ್ಲಿ ಸೇವಕರ ಹಾಗೂ ಅವರ ಆಯ್ಕೆಯ ಬಗ್ಗೆ ಹೇಳುವ ಅವರನ್ನು ಸತ್ಯವೇದದ ಈ ಕೆಳಗಂಡ ಮೂರು ರೀತಿಯಲ್ಲಿ ಕರೆಯಲಾಗುತ್ತದೆ ಸಭಾ ಸಭಾಪಾಲಕರುಗಳು ಮತ್ತು ಸಭಾ ಹಿರಿಯರು ಬಿಷಪ್ಸ್ ಎಲ್ಡರ್ಸ್ ಪಾಸ್ಟರ್ಸ್ ಈ ಮೂವರು ಈ ಮೂರು ಪದಗಳು ವಿವಿಧ ಪಂಗಡಗಳ ಸಭೆಗಳಲ್ಲಿ ತಪ್ಪಾಗಿ ಅನ್ವಯಿಸುತ್ತಿರುವುದರಿಂದ ಹೇಗೂ ತಪ್ಪುದಾರಿಗಳೇ ತಪ್ಪುದಾರಿಗಳೇ ಇರುತ್ತಿದೆ ಬಿಷಪ್ ಎಂಬ ಪದವು ಕೇವಲ ಮೇಲ್ವಿಚಾರಕ ಎಂಬ ಎಂಬುದಾಗಿ ಸೂಚಿಸಲಾಗುತ್ತದೆ ಎಂದು ನಾವು ವಿವರಿಸಬೇಕಾಗಿದೆ ಪ್ರತಿಯೊಬ್ಬ ನಿಯಮಿತ ಹಿರಿಯರು ತನಗೆ ಕೊಡಲ್ಪಟ್ಟ ಕಾರ್ಯವು ದೊಡ್ಡದಿರಲಿ ಸಣ್ಣದಿರಲಿ ಅಥವಾ ಮೇಲ್ವಿಚಾರಕನಾಗಿರುತ್ತಾನೆ ಈ ಪ್ರಕಾರ ಅಪೋಸ್ತಲರು ಒಮ್ಮೆ ಎಫ್ ಎಸ್ ಎಸ್ ಸಭೆಯ ಹಿರಿಯರನ್ನು ಸಂಧಿಸಿದನು ಮತ್ತು ಅವರಿಗೆ ವಿದಾಯದ ಬುದ್ಧಿವಾದ ಹೇಳುತ್ತಾ ದೇವರು ಸ್ವರತ್ವದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುತ್ತ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಈ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ ಅಪೋಸ್ತಲ ಕೃತ್ಯಗಳು ಎರಡು ಇಪ್ಪತ್ತೆಂಟು ಎಂದಿದ್ದಾನೆ ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್